ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಕೆಲವೇ ದಿನಗಳು ಬಾಕಿ ಇವೆ. ದಸರಾ ವೈಭವವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಆದ್ರೀಗ ಅರಮನೆ ಎಂಟ್ರಿ ಕೊಡೋದಕ್ಕೂ ಜನ ಹಿಂದು ಮುಂದು ನೋಡುವಂತಾಗಿದೆ. ಹೌದು, ಮೈಸೂರು ಅರಮನೆ ಎಂಟ್ರಿ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ. ಸದ್ಯ 20 ರೂಪಾಯಿ ಇದ್ದ ಟಿಕೆಟ್ ದರವನ್ನ 100 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹಾಗೆಯೇ ಪೋಷಕರೊಂದಿಗೆ ಅರಮನೆಗೆ ಭೇಟಿ ನೀಡುವ ಮಕ್ಕಳಿಗೂ ಕೂಡ 30 ರೂಪಾಯಿ ಇದ್ದ ಟಿಕೆಟ್ ದರ 50 ರೂಪಾಯಿಗೆ ಏರಿಕೆ ಆಗಿದೆ. ಶಾಲಾ ಮಕ್ಕಳ ಟಿಕೆಟ್ಗೆ 20 ರೂಪಾಯಿಯಿಂದ 30 ರೂಪಾಯಿ ಏರಿಕೆ ಮಾಡಲಾಗಿದೆ. ಅಂದ ಹಾಗೆ ಮೃಗಾಲಯಕ್ಕೂ ಇದೇ ರೀತಿ ಟಿಕೆಟ್ ಬೆಲೆಯೇ ಇರಲಿದೆ. ಇನ್ನು ಕನ್ನಡದ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮಕ್ಕೆ ಪ್ರವೇಶಾತಿ ಟಿಕೆಟ್ನ ದರದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಆದ್ರೆ ಇಂಗ್ಲಿಷ್ನ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮದ ಎಂಟ್ರಿ ಫೀಸ್ ಅನ್ನ 150 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಲಾಕ್ಡೌನ್ ನಂತರ ಅರಮನೆ ಆಡಳಿತ ಮಂಡಳಿಯ ಆದಾಯ ಕುಸಿದಿತ್ತು. ಸದ್ಯ ಇದೀಗ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿ ಎಂಟ್ರಿ ಟಿಕೆಟ್ ದರವನ್ನ ಹೀಗೆ ಏರಿಕೆ ಮಾಡಿದೆ. ಆದಾಯ ಸಂಗ್ರಹ ಏರಿಕೆ ಮಾಡೋ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆದ್ರೆ ಮೊದಲೇ ಬೆಲೆ ಏರಿಕೆ ಬಿಸಿಗೆ ತತ್ತರಿಸಿ ಹೋಗಿರೋ ಜನ ಸದ್ಯ ಅರಮನೆ ನೋಡೋಕೆ ಇಷ್ಟು ದುಬಾರಿ ಬೆಲೆ ತೆರಲು ಸಿದ್ಧವಾಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು. ಅಷ್ಟೇ ಅಲ್ಲ, ಇನ್ನು ಮುಂದೆ ಅರಮನೆ ಪ್ರವೇಶಕ್ಕೂ ಮುನ್ನ ನಿಮ್ಮ ಜೇಬಲ್ಲಿ ಎಷ್ಟು ಹಣ ಇದೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೆಜ್ಜೆ ಇಡೋದು ಒಳ್ಳೇದು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಎಸ್, ನೋಡಿದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.